ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಿತ್ 3 ಡೈರೀಸ್. ನಾನಿವತ್ತು ನಿಮ್ಮನ್ನು ಮೈಸೂರಿಗೆ ತುಂಬ ಹತ್ತಿರ ಇರುವಂಥ ತುಂಬ ಪ್ರಸಿದ್ಧವಾದಂಥ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಂಡ್ಯ ಜಿಲ್ಲೆಯ ಪಾಂಡವಪುರಕ್ಕೆ ಇದು ತುಂಬಾ ಹತ್ತಿರ. ಇಲ್ಲಿನ ಸುತ್ತಮುತ್ತಲ ಜನಕ್ಕೆ ಇದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹಾಗೆ ಈ ಊರಿನ ಹೆಸರು ಕೇಳಿದ್ರೆ ನಿಮಗೆ ತುಂಬ ಡಿಫ್ರೆಂಟ್ ಆಗಿದೆ, ಏನಪ್ಪ ಈ ಥರ ಇದೆ ಅಂತ ಅನ್ನಿಸ್ಬಹುದು. ನಾವೀಗ ಹೋಗ್ತಾ ಇರುವಂಥದ್ದು ಶ್ರೀ ಡಿಂಕದಮ್ಮ ದೇವಸ್ಥಾನಕ್ಕೆ. ಈ ಊರಿನ ಹೆಸರು ಡಿಂಕಾ ಅಂತ ಹೇಳಿ. ಇಲ್ಲಿ ಇರುವಂತಹ ದೇವಸ್ಥಾನ ಶ್ರೀ ಆದಿಶಕ್ತಿ ಡಿಂಕದಮ್ಮ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಮಂಡ್ಯ ಜಿಲ್ಲೆ ಪಾಂಡವಪುರದರ ಹತ್ತಿರ ಇರುವಂಥ ಈ ಡಿಂಕಾ ಅನ್ನೋ ಊರಿಗೆ, ಡಿಂಕದಮ್ಮ ದೇವಸ್ಥಾನಕ್ಕೆ ನಾನು KRS ಮಾರ್ಗವಾಗಿ ಬಂದಿದ್ದೀನಿ. ನೀವು ಬೆಂಗಳೂರಿಂದ ಬರಬೇಕು ಅಂತಂದರೆ ಮಂಡ್ಯ ಬಂದು ಪಾಂಡವಪುರ ಬಂದು ನಂತರ ಲೋಕಲ್ ವೆಹಿಕಲಲ್ಲಿ ಇಲ್ಲಿಗೆ ಬರಬೇಕಾಗತ್ತೆ. ಹಾಗೆ ಗೂಗಲ್ಗೂ ಹೋಗಿ ನೀವು ಆದಿಶಕ್ತಿ ಡಿಂಕದಮ್ಮ ಟೆಂಪಲ್ ಅಂತ ಹೊಡೆದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಅಲ್ಲಿ ಸಿಗುತ್ತೆ. ಇನ್ನು ಈ ಊರಿಗೆ ಯಾಕೆ ಡಿಂಕಾ ಅಂತಾರೆ, ಏನಿದು ಡಿಂಕದಮ್ಮ ಅಂತ ಅಂದರೆ, ಬಹಳ ಹಿಂದೆ, ಹಲವಾರು ವರ್ಷಗಳ ಹಿಂದೆ ಈ ಊರಿನ ಸಮೀಪದಲ್ಲಿ ಒಂದು ಬೇಬಿ ಬೆಟ್ಟ ಅಂತ ಇದೆ. ಆ ಬೇಬಿ ಬೆಟ್ಟದ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ಬೇಬಿ ಬೆಟ್ಟ ಅನ್ನೋ ಬೆಟ್ಟದಲ್ಲಿ ಒಬ್ಬ ರಾಕ್ಷಸ, ಅವನ ಹೆಸರು ಡಿಂಬಕಾಸುರ ಅಂತ. ಆ ಡಿಂಬಕಾಸುರ ಅನ್ನೋನು ಅಲ್ಲಿ ವಾಸ ಮಾಡ್ತಾ ಇರ್ತಾನೆ. ಅವನು ಹೇಗೆ ಅಂದರೆ, ಹೊರಗಿನವ್ರಿಗೆಲ್ರಿಗೂ ಮಗುವಿನ ರೂಪದಲ್ಲಿ ಕಾಣಿಸ್ಕೋತಾ ಇರ್ತಾನೆ. ಹಾಗಾಗಿ ಆ ಬೆಟ್ಟವನ್ನು ಮಗುವಿನ ಬೆಟ್ಟ ಅಂತ ಹೇಳ್ತಾರೆ. ಅದನ್ನು ಬ್ರಿಟಿಷರ ಕಾಲದಲ್ಲಿ ಬೇಬಿ ಬೆಟ್ಟ ಅಂತ ಕರೆಯೋದಕ್ಕೆ ಶುರುವಾಗಿತ್ತು. ಇನ್ನು ಅಲ್ಲಿ ವಾಸ ಇದ್ದಂಥ ಆ ರಾಕ್ಷಸ ಎಲ್ರಿಗೂ ಮಗುವಿನ ರೂಪದಲ್ಲಿ ಕಾಣಿಸ್ಕೊಳ್ಳೋದು, ಹಾಗೆ ಅಲ್ಲಿರೋ ಸುತ್ತಮುತ್ತ ಇರುವಂಥವ್ರಿಗೆಲ್ಲ ತುಂಬಾ ತೊಂದರೆ ಕೊಡ್ತಾ ಇರ್ತಾನೆ. ಇವನ ಕಾಟದಿಂದ ಬೇಸಂತಹ ಜನಗಳು ಈ ಊರನ್ನು ಬಿಟ್ಟು ಕೊಡಗಿಗೆ, ತುಂಬ ಜನ ಕೊಡಗು ಜಿಲ್ಲೆಗೆ ವಲಸೆಯನ್ನು ಹೋಗ್ತಾರೆ. ಇಲ್ಲಿಂದ ಇನ್ನೊಂದಷ್ಟು ಜನ ಇಲ್ಲಿ ಉಳಿದಂಥವರು, ಆ ಬೆಟ್ಟದ ಸುತ್ತಮುತ್ತ ವಾಸ ಇದ್ದಂಥವರು ಈ ಜಾಗವನ್ನು ತೊರೆದು ಹತ್ತಿರದಲ್ಲೇ ಇರುವಂಥ ಒಂದು ಕಾಡಿಗೆ ಬಂದು ವಾಸವನ್ನು ಮಾಡ್ತಾ ಇರ್ತಾರೆ. ಹಾಗೆ ಈ ರಾಕ್ಷಸನ ಉಪಟಳ ಜಾಸ್ತಿಯಾಗಿ ದೇವತೆಗಳಿಗೂ ಕೂಡ ಇವನು ಬಿಡೋದಿಲ್ಲ, ಅವ್ರಿಗೂ ತೊಂದರೆಯನ್ನು ಕೊಡ್ತಾ ಇರ್ತಾನೆ. ಆಗ ದೇವತೆಗಳೆಲ್ಲ ಶ್ರೀಮನ್ನಾರಾಯಣನ ಕುರಿತು ಬೇಡ್ಕೋತಾರೆ, ಅವ್ರ ಹತ್ರ ತಮ್ಮ ಕಷ್ಟನ ಹೇಳ್ಕೋತಾರೆ, ಈ ರೀತಿ ಒಬ್ಬ ರಾಕ್ಷಸನಿಂದ ತೊಂದರೆ ಆಗ್ತಾ ಇದೆ ಅಂತ. ಆಗ ಶ್ರೀಮನ್ನಾರಾಯಣನ ಹೆಂಡತಿಯಾದಂಥ ಮಹಾಲಕ್ಷ್ಮಿ ಈ ರಾಕ್ಷಸನನ್ನು ಸಂಹಾರ ಮಾಡೋದಕ್ಕೆ ಬರ್ತಾರೆ. ಆಗ ಮಹಾಲಕ್ಷ್ಮಿ ಎದುರಿಗೂ ಕೂಡ ಇವನು ರಾಕ್ಷಸ ಮಗುವಿನ ರೂಪದಲ್ಲಿ ಕಾಣಿಸ್ಕೋತಾನೆ. ಅದಾದ ನಂತರ ಮಹಾಲಕ್ಷ್ಮಿ ತಾಯಿ ಏನು ಮಾಡ್ತಾರೆ ಅಂದರೆ, ಅವನನ್ನು ಮೇಲೆ ಎತ್ಕೊಂಡು ಅವರ ಭುಜದ ಮೇಲೆ ಕೂರಿಸ್ಕೋತಾರೆ. ಅವರ ಭುಜದ ಮೇಲೆ ಕೂರಿಸ್ಕೊಂಡಾಗ ಅವನ ಆಕೃತಿ ದೊಡ್ಡದಾಗುತ್ತಾ ಹೋಗುತ್ತೆ. ನಂತರ ಮಹಾಲಕ್ಷ್ಮಿಗೆ ಇವನು ರಾಕ್ಷಸ, ಇವನು ಅಸುರ ಅಂತ ಗೊತ್ತಿರೋದ್ರಿಂದ ಆ ರೀತಿ ಅವನ ದೇಹದ ಕೃತಿ ಜಾಸ್ತಿ ಆದಾಗ ಅವನನ್ನು ತೆಗೆದು ಕೆಳಗಡೆ ಹಾಕಿ ಅವನನ್ನು ಸಂಹಾರ ಮಾಡೋದಕ್ಕೆ ಅಂತ ಹೋದಾಗ ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿಂದ ತಪ್ಪಿಸ್ಕೊಂಡು ಓಡಿದಂತಹ ರಾಕ್ಷಸ ಈ ಒಂದು ಕಾಡಿಗೆ ಬಂದು ಇಲ್ಲಿ ಅವತ್ಕೊಂಡಿರುವಾಗ ಮಹಾಲಕ್ಷ್ಮಿ ಅವನನ್ನು ಅಟ್ಟಿಸ್ಕೊಂಡು ಬಂದು ಇಲ್ಲಿ ಅವನನ್ನು ತುಳಿದು ಸಂಹಾರವನ್ನು ಮಾಡ್ತಾರೆ. ಆ ಸಂಹಾರವನ್ನು ಮಾಡಿದಂತಹ ಜಾಗಕ್ಕೆ ಡಿಂಕಾ ಅಂತ ಹೆಸರು ಬಂತು ಈ ಊರಿಗೆ. ಹಾಗೆ ಮಹಾಲಕ್ಷ್ಮಿ ಅವನನ್ನು ಸಂಹಾರ ಮಾಡಿದ್ಮೇಲೆ ಇಲ್ಲಿ ಡಿಂಕದಮ್ಮ, ಆದಿಶಕ್ತಿ ಡಿಂಕದಮ್ಮ ಆಗಿ ನೆಲೆ ನಿಲ್ಲಿಸ್ತಾರೆ ಅನ್ನೋದು ಒಂದು ಇಲ್ಲಿನ ನಂಬಿಕೆ. ಇನ್ನು ಇಲ್ಲಿಗೆ ಬರೋವಂತಹವರು ಹೆಚ್ಚು ಜನ, ಯಾರು ಸಂತಾನ ಫಲ ಇರೋದಿಲ್ಲ, ಮಕ್ಕಳಾಗಿರೋಲ್ಲ ಅಂಥವರು ಹೆಚ್ಚಾಗಿ ಇಲ್ಲಿಗೆ ಬರ್ತಾರೆ. ಹಾಗೆ ಮಕ್ಕಳು ಯಾವುದಕ್ಕಾದರೂ ಹೆದರ್ಕೊಂಡಿದ್ರೆ ಅಥವಾ ಅವ್ರಿಗೆ ತುಂಬ ದೃಷ್ಟಿಯಾಗಿದ್ದರೆ ಮಕ್ಕಳಿಗೆ ದೃಷ್ಟಿಯನ್ನು ತೆಗೆಸೋದಕ್ಕೂ ಕೂಡ ಇಲ್ಲಿಗೆ ಬರ್ತಾರೆ. ತಡೆ ಒಡೆಯುವಂತಹದ್ದು ಮತ್ತು ಹರಕೆಗಳನ್ನು ತೀರಿಸುವಂಥದ್ದು ಇದೆಲ್ಲ ಇಲ್ಲಿ ನಡೆಯುವಂಥದ್ದು. ಹಾಗೆ ದೇವರಿಂದ ಹೂ ಪ್ರಸಾದ ಕೂಡ ಕೇಳ್ತಾರೆ.
ಇಲ್ಲಿ ನದಿ ಕೂಡ ಇದೆ. ಮುಡಿ ಕೊಡೋರು ಮುಡಿಯನ್ನು ತೆಗೆಸಿ ಇಲ್ಲೇ ಸ್ನಾನ ಕೂಡ ಮಾಡಿ ಹರಕೆಯನ್ನು ತೀರಿಸ್ತಾರೆ. ತುಂಬ ಜನ ಇಲ್ಲೇ ಹೊರಗಡೆನೇ ಪೂಜೆನ ಮಾಡ್ತಾಯಿದ್ರು. ನಾನು ನೋಡಿರೋ ಹಾಗೆ ಎಲ್ಲರೂ ಕೂಡ ಇಲ್ಲಿ ಪೂಜೆಯನ್ನು ಮಾಡಿ ಹರಕೆಯನ್ನು ಕಟ್ಕೋತಾರೆ. ಹಾಗೆ ಒಳಗಡೆ ಹೋದರೆ ಅಲ್ಲೂ ಕೂಡ ಅರ್ಚಕರು ಪೂಜೆಯನ್ನು ಮಾಡ್ಕೋತಾರೆ. ಯಾವುದೇ ವಿಡಿಯೋ ಮಾಡೋದಕ್ಕೆ ಒಳಗಡೆ ಅವಕಾಶ ಇರೋದಿಲ್ಲ, ಹಾಗಾಗಿ ನಾನು ಒಳಗಡೆ ಕೂಡ ಹೋಗಿ ಒಂದು ವಿಡಿಯೋನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಇಲ್ಲಿ ಎಲ್ಲ ಪೂಜೆಗೆ ಬೇಕಾಗಿರುವಂತಹದ್ದು, ತಡೆ ಓಡಿಸೋದಕ್ಕೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳು ಕೂಡ ಇಲ್ಲಿ ಸಿಗುತ್ತೆ. ದೇವರಿಗೆ ಹರಕೆ ಮಾಡ್ಕೊಂಡಿದ್ರೆ ಕುರಿ ಕೋಳಿ ಈ ಥರದನ್ನು ಕೂಡ ಇಲ್ಲಿ ಬಲಿಯನ್ನು ಕೊಡ್ತಾರೆ. ಅದು ಕೂಡ ಇಲ್ಲೇ ನಿಮಗೆ ಸಿಗುತ್ತೆ. ಇಲ್ಲೇ ನಾವು ದುಡ್ಡು ಕೊಟ್ಟು ತಗೊಂಡು ಬಲಿಯನ್ನು ಕೊಡಬಹುದು. ಇನ್ನು ಮಕ್ಕಳಿಗೆ ಈ ರೀತಿ ರಕ್ಷಾದಾರಗಳನ್ನು ಕೂಡ ಕಟ್ಟುತ್ತಾರೆ. ಇನ್ನು ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತಂದರೆ, ಯಾರಾದರೂ ನಮಗೆ ತುಂಬ ವರ್ಷ ಆದರೂ ಮಕ್ಕಳಾಗ್ತಿಲ್ಲ ಅಥವಾ ನಮ್ಮ ಮಕ್ಕಳು ಯಾವುದಕ್ಕೋ ಹೆದರಿದ್ದಾರೆ ಅಥವಾ ತುಂಬ ಅವರು ತುಂಬ ಆಕ್ಟಿವ್ ಆಗಿರೋಂಥ ಮಕ್ಕಳು ತುಂಬ ಸಡನ್ನಾಗಿ ತುಂಬ ಡಲ್ ಆಗಿದ್ದರೆ ಅಂಥವರಿಗೆ ಇಲ್ಲಿ ಬಂದು ದೃಷ್ಟಿಯನ್ನು ಕೂಡ ತೆಗೆಸ್ಬಹುದು. ಹಾಗೆ ಇಲ್ಲಿ ಹೆಚ್ಚು ಚಾರ್ಜಸ್ ಏನು ಕೂಡ ಇರೋದಿಲ್ಲ. ಇಲ್ಲಿ ಟಿಕೆಟ್ನ ತೊಗೋಬೇಕು ಅಂತಂದರೆ 20 ರೂಪಾಯಿನ ಚಾರ್ಜಸ್ನ ಮಾಡ್ತಾರೆ ಅಷ್ಟೇ. ತುಂಬ ಜನ ಇಲ್ಲಿಗೆ ಬರ್ತಾರೆ. ಮೈಸೂರಿನ ಸುತ್ತಮುತ್ತ ಇರೋರು, ನಿಮಗೆ ಇದ್ರ ಬಗ್ಗೆ ಗೊತ್ತಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀರಾ, ನೀವು ಕೂಡ ಆದಷ್ಟು ಬೇಗ ಇಲ್ಲಿಗೆ ಬಂದು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.